हाय फ्रेंड्स, वेलकम बैक टू माय चैनल। इवत्तिन वीडियो दोड्डपत्रे गिडदिंद ऐनेल्ल लाभगळिवे मत्तु चिक्क मक्कळिगे शीत केम्मु आदाग याव रीति दोड्डपत्रेयन्नु बळसबेकु अंत ई वीडियो तोरिसिकोड्ता इद्दीनि। ಈ ಎಲೆಗೆ ಕರ್ಪೂರದ ವಾಸನೆ ಇರೋದರಿಂದ ಇದಕ್ಕೆ ಕರ್ಪೂರವಲ್ಲಿ ಅಂತಾನು ಕರೀತಾರೆ। ಚಿಕ್ಕ ಮಕ್ಕಳಿಗೆ ಚಿಕಿತ್ಸೆ ಕೊಡಲು ಈ ಗಿಡವನ್ನು ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ಬೆಳೆಸುತ್ತಾರೆ। ಇದನ್ನು ಸಣ್ಣ ಪಾಟ್ನಲ್ಲೂ ಸಹ ಬೆಳೆಸಬಹುದು। ನಿಜವಾಗ್ಲೂ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಇದನ್ನು ಖಂಡಿತ ಬೆಳೆಸಬೇಕು। ಇಲ್ಲಿ ನಾನು ದೊಡ್ಡಪತ್ರೆ ಎಲೆ ಮತ್ತು ಕಲ್ಲು ಸಕ್ಕರೆಗಳನ್ನು ತೆಗೆದುಕೊಂಡಿದ್ದೀನಿ। ಇದರ ಬದಲಾಗಿ ಜೇನುತುಪ್ಪವನ್ನು ಸಹ ಬಳಸಬಹುದು। ಚಿಕ್ಕ ಮಕ್ಕಳಿಗೆ ಪದೇ ಪದೇ ನೆಗಡಿ ಕೆಮ್ಮು ಆಗ್ತಾನೆ ಇರುತ್ತೆ। ಅದಕ್ಕೋಸ್ಕರ ಯಾವ ರೀತಿ ಮನೆಯಲ್ಲಿ ಮನೆಮದ್ದು ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದೀನಿ। ಮೊದಲಿಗೆ ನಾನು ಇಲ್ಲಿ 4 ರಿಂದ 5 ದೊಡ್ಡಪತ್ರೆ ಎಲೆಗಳನ್ನು ಈ ರೀತಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದೀನಿ। ಚಿಕ್ಕ ಮಕ್ಕಳಿಗೆ ಆಗಾಗ ಚಿಕ್ಕ ಪುಟ್ಟ ಅಲರ್ಜಿ ಶೀತ ಕೆಮ್ಮು ಜ್ವರ ಬರ್ತಾನೆ ಇರುತ್ತೆ ಅಲ್ವಾ, ಆವಾಗ ತುಂಬಾನೇ ಒಳ್ಳೆಯದು ಇದರ ಗಿಡದ ಅಂದ್ರೆ ದೊಡ್ಡಪತ್ರೆ ಗಿಡದ ಎಲೆನ ಒಂದೇ ಒಂದೇ ಪ್ರತಿದಿನ ತಿನ್ನಿಸ್ತಾ ಬಂದ್ರೆ ಶೀತ ಕೆಮ್ಮು ಕಡಿಮೆ ಆಗ್ತಾ ಬರುತ್ತೆ। ಒಂದು ಬೌಲ್ ಅಲ್ಲಿ ದೊಡ್ಡಪತ್ರೆ ಎಲೆಗಳನ್ನು ಹಾಕಿ ಈಗ ಅದನ್ನು ಜಜ್ಜಿಕೊಳ್ಳುತ್ತಾ ಇದೀನಿ। ಈ ರೀತಿಯಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋಣ। ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮು ಬಂದಾಗ ಅವರಿಗೆ ಈ ಅರ್ಧ ಎಲೆ ಸಾಕು, ಫುಲ್ ಎಲೆನೂ ಜಾಸ್ತಿ ಆಗುತ್ತೆ। ಅರ್ಧ ಎಲೆಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕೊಡೋದ್ರಿಂದ ಶೀತ ಕೆಮ್ಮು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ। ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ। ಈಗ ಪೇಸ್ಟ್ ರೆಡಿ ಆಗಿದೆ। ನಂತರ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ತವಾವನ್ನು ಇಟ್ಟು ತವಾದ ಮೇಲೆ ಈ ಪಾತ್ರೆಯನ್ನು ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ। ಚಿಕ್ಕ ಮಕ್ಕಳಿಗೆ ಶೀತ ಆದಾಗ ಮೂಗು ಕಟ್ಟುತ್ತಲ್ವಾ, ಆವಾಗ ಈ ಎಲೆನ ಜಜ್ಜಿ ಆ ವಾಸನೆ ಸೇರಿಸಿದರೆ ಸಾಕು, ಕಟ್ಟಿದ ಮೂಗು ಬೇಗನೆ ಸರಿ ಹೋಗುತ್ತೆ। ನಂತರ ಇದರಲ್ಲಿ 4 ರಿಂದ 5 ಚೂರು ಕಲಸಕರೆಗಳನ್ನು ಹಾಕಿ ಸ್ವಲ್ಪ ಕರಗಿಸಿಕೊಳ್ಳಿ। ದೊಡ್ಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಗಂಟಲು ಕಿರಿಕಿರಿ ಆಗ್ತಾ ಇದ್ರೆ ಈ ಎಲೆಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ತಿನ್ನಸೋದ್ರಿಂದ ಗಂಟಲು ಕಿರಿಕಿರಿನೂ ಕಡಿಮೆ ಆಗುತ್ತೆ। ಸ್ವಲ್ಪ ಹೊತ್ತು ಇದನ್ನು ಕುದಿಸಿಕೊಳ್ಳಿ। ದೊಡ್ಡಪತ್ರೆ ಗಿಡದ ಎಲೆನು ಜೀರ್ಣಶಕ್ತಿಗೂ ತುಂಬಾನೇ ಒಳ್ಳೆಯದು। ಚಿಕ್ಕ ಮಕ್ಕಳಿಗೆ ಆಗಾಗ ಹೊಟ್ಟೆನೋವು ಬರ್ತಾ ಇದ್ರೆ ಆಗ ಇದರ ಎಲೆಯನ್ನು ಸ್ವಲ್ಪನೇ ಸ್ವಲ್ಪ ತಿನ್ನಿಸಿ ಸ್ವಲ್ಪ ಸ್ವಲ್ಪ ತಿನ್ನಸೋದ್ರಿಂದ ಗ್ಯಾಸ್ಟ್ರಿಕ್ ಬರೋದು ತಡೆಯುತ್ತೆ। ಈಗ ಥಿಕ್ ಪೇಸ್ಟ್ ರೆಡಿ ಆಗಿದೆ, ನೋಡಬಹುದು ಇಲ್ಲಿ। ಈಗ ಇದನ್ನು ಒಂದು 5 ನಿಮಿಷ ತಣ್ಣಗಾಗಲು ಬಿಡೋಣ। ಚಿಕ್ಕ ಮಕ್ಕಳಿಗೆ 15 ದಿನಕ್ಕೊಮ್ಮೆ ಈ ರೀತಿಯಾಗಿ ಮಾಡಿ ಕೊಡೋದರಿಂದ ಅವರಿಗೆ ಶೀತ ನೆಗಡಿ ಕೆಮ್ಮು ಕಫ ಯಾವುದೇ ಈ ರೀತಿಯಾದ ತೊಂದರೆಗಳಿದ್ದರೆ ಬೇಗನೆ ಗುಣಮುಖವಾಗುತ್ತೆ। ಮತ್ತೆ ಈ ಕಲ್ಲು ಸಕ್ಕರೆ ಹಾಕಿ ಕೊಡೋದರಿಂದ ಅವರಿಗೆ ಕಹಿನೂ ಹತ್ತೋದಿಲ್ಲ, ಚೆನ್ನಾಗಿ ತಿನ್ನಬಹುದು ಅವರು। ಕಲ್ಲು ಸಕ್ಕರೆ ಬದಲಾಗಿ ಜೇನುತುಪ್ಪನೂ ಹಾಕಿ ಸಹ ಮಕ್ಕಳಿಗೆ ಕೊಡಬಹುದು। ಇವತ್ತಿನ ಈ ಮನೆಮದ್ದು ನಿಮಗೆಲ್ಲ ಹೇಗೆ ಅನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ। ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ। ಥ್ಯಾಂಕ್ಸ್ ಫಾರ್ ವಾಚಿಂಗ್।